ಸುಮಲತಾ 7-8 ವರ್ಷಗಳಿಂದ ಕೋರ್ಟ್ ಅನ್ನು ನೋಡಿದವಳು. ಅಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದು ಆಕೆಗೆ ಗೊತ್ತು. ಹಾಗಾಗಿನೇ ಕಣ್ಣಾರೆ ಕಂಡ್ರು ಪರಾಮರ್ಶಿಸಿ ನೋಡು ಅನ್ನೋ ಯುಕ್ತಿಯನ್ನ ಚಾಚು ತಪ್ಪದೆ ಪಾಲಿಸಿದ್ಲು. ಈಗ ಅವಳ ಹತ್ರ ಹೋರಾಡೋದಕ್ಕೆ ಒಂದು ಅಸ್ತ್ರ ಇತ್ತು. ಬಾಥಿಲ್ ಚರ್ಚ್ನ ಪವಿತ್ರತೆ ಹಾಳಾಗ್ತಿದೆ, ಫಾಸ್ಟರ್ ಜನರ ನಂಬಿಕೆಯ ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂತ ಈಕೆ ಅದೆಷ್ಟೇ ಅಂದ್ರೂ ನಂಬೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಸ್ವತಃ ಪೊಲೀಸರು ಕೂಡ ಈ ಹಿಂದೆ ಸ್ಟೇಷನ್ಗೆ ಹೋದಾಗ ಕ್ರಮ ತಗೊಂಡಿರ್ಲಿಲ್ವಂತೆ. ನಮ್ಮ ಹಣ ಮತ್ತೆ ಏನು ಬೇಗನೆ ನಮ್ಮ ಪರಿಹಾರ ಬೇಕಾಗಿಲ್ಲ. ಅಟ್ಲೀಸ್ಟ್ ಈ ಥರ ಅಕ್ರಮ ಚಟುವಟಿಕೆಗಳು ಒಂದೇ ಕಾಂಪೌಂಡ್ನಲ್ಲಿ ಮಕ್ಕಳ ಅಭಿವೃದ್ಧಿ, ಒಂದೇ ಕಾಂಪೌಂಡ್ನಲ್ಲಿ ಚರ್ಚು, ಒಂದೇ ಕಾಂಪೌಂಡ್ನಲ್ಲಿ ಮನೆಗಳು, ಒಟ್ಟು ಕುಟುಂಬದಲ್ಲಿ ಮಕ್ಕಳು ಮಾಡೋದಲ್ಲ, ಮಕ್ಕಳಿದ್ದಾರೆ, ಸ್ವಂತ ಮಕ್ಕಳಿದ್ದಾರೆ, ಅದೆಲ್ಲ ಇವರ ಈ ಥರ ಮಾಡಬೇಡಿ ಅಂತ ಅದು ಸ್ಟಾಪ್ ಮಾಡಿ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಮಾಡಲಿಕ್ಕಾಗಲ್ಲ, ಬೇಕಾದರೆ ಆ ಥರ ಯಾರು ಚೈಲ್ಡ್ ಅಭಿವೃದ್ಧಿ ಸೆಂಟ್ರಿಗೆ ಬಂದು ಯಾರಿಗೆ ಈ ಥರ ಅಕ್ರಮವಾಗಿ ಇದು ಏನು ಅನ್ಯಾಯ ಆಗಿದೆ ಅವ್ರ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಬಂದು ನಾನು ಕ್ರಮ ಜರುಗಿಸ್ತೀನಿ, ಈ ಥರ ಹೆಂಡ್ತೀರು ಬಂದರೆ ಕ್ರಮ ಜರುಗಿಸೋಕ್ಕಾಗಲ್ಲ ಅಂತ ನಮ್ಮ ಇನ್ಸ್ಪೆಕ್ಟರ್ ಚೆಬ್ಬಿ ಸಾಹೇಬರು ಚೆಬ್ಬಿಯವರು ಅದೇ ಹೇಳ್ಬಿಟ್ರು. ಅರೆ, ಗಂಡಸಿನ ಬೆಡ್ರೂಮ್ ಬಾತ್ ಬಗ್ಗೆ ಹೆಂಡತಿಗಿಂತ ಹೆಚ್ಚು ಅರ್ಥ ಮಾಡ್ಕೊಂಡವರು ಯಾರಾದರೂ ಇರ್ತಾರ? ಹಾಗಿದ್ದಾಗ ಆಕೆ ಗಂಡನ ಚಾಪಲ್ಯದ ಬಗ್ಗೆ ಹೇಳಿದಾಗ ಕೇಳಬೇಕಲ್ವಾ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಶಾಂತರಾಜು ಮತ್ತು ಪ್ರಿಯಲತಾ ದಾಂಪತ್ಯ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿ ಬಂದಿರೋದು, ಪರಸ್ಪರ ಸಾಕಷ್ಟು ಕಿತ್ತಾಡಿದ್ದಾರೆ. ಹಾಗಿದ್ದಾಗ ಸಿಟ್ಟಲ್ಲಿ ಎಂಥ ಅಲಿಗೇಷನ್ ಆದರೂ ಮಾಡಬಹುದು, ಥಟ್ ಅಂತ ಪೊಲೀಸರು ಆಕ್ಷನ್ ತಗೊಳ್ಳೋದಕ್ಕಾಗಲ್ಲ, ಹಂಗಾಗಿ ವಾಪಸ್ ಕಳಿಸಿದ್ದಾರೆ. ಅಷ್ಟಾದ ಮೇಲೆ ಪ್ರಿಯಲತಾ ತನ್ನ ಲಾಯರ್ ಮುಖಾಂತರ ಕೋರ್ಟಿಗೆ ಹೋಗಿದ್ದಾಳೆ. ಅಮಾಯಕ ಹೆಣ್ಣು ಮಕ್ಕಳ ಭವಿಷ್ಯ ಉಳಿಸಿ ಅಂತ ಕೇಳಿಕೊಂಡಿದ್ದರ ಜೊತೆಗೆ ತನಗೂ ಪ್ರಾಣ ಭಯ ಇದೆ ಅಂದಿದ್ದಾಳೆ. ಕೊನೆಯಲ್ಲಿ ತಾಳ್ಲಾರ್ದೆ, ಜೀವ ಬೆದರಿಕೆ ತಾಳ್ಲಾರ್ದೆ ಬಂದು ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಬಂದು ಪೊಲೀಸ್ ಠಾಣೆ ದೂರು ಕೊಟ್ಬಿಟ್ಟು ಈಗ ನ್ಯಾಯಾಲಯದ ಮೊರೆ ಹೋಗ್ಲಿಕ್ಕೆ ನಾವು ರೆಡಿಯಾಗಿ ನಿಂತಿದ್ವಿ. ಇಂಥದ್ದೊಂದು ತೀರ್ಮಾನಕ್ಕೆ ಪ್ರಿಯಲತಾ ಬರ್ತಾ ಇರಲಿಲ್ವೇನೋ, ಆದರೆ 2009ರಲ್ಲೇ ಕೋರ್ಟಲ್ಲಿ ಕಾಂಪ್ರಮೈಸ್ ಆಗಿ ಹೆಂಡತಿನ ಕರ್ಕೊ ಬಂದು ಸಂಸಾರ ಮಾಡ್ತೀನಿ ಅಂದಿದ್ದ ಶಾಂತರಾಜು ಇನ್ನೂ ತನಕ ಜೊತೆಯಾಗಿರಲಿಲ್ಲ. ಸ್ಟೂಡೆಂಟ್ಸ್ ಜೊತೆ ಮಜಾ ಮಾಡ್ಕೊಂಡಿದ್ದಿದ್ ಬಿಟ್ರೆ ಮತ್ತೇನು ಮಾಡ್ತಿರ್ಲಿಲ್ಲ. ಅವನ ಈ ಹುಚ್ಚಾಟಗಳು ಹೆಚ್ಚಾದಾಗ ಸ್ವತಃ ಶಾಂತರಾಜುನ ತಾಯಿ ಸೊಸೆ ಮತ್ತು ಮೊಮ್ಮಕ್ಕಳನ್ನ ಕರೆದು ವಾಪಸ್ ಬಾ, ನೀನು ಬಂದ್ಮೇಲಾದ್ರೂ ಎಲ್ಲ ಸರಿ ಹೋಗುತ್ತೇನೋ ಅಂತಂದು ಸಿದ್ಧಾರ್ಥನಗರಕ್ಕೆ ಕರ್ಕೋ ಬಂದಿದ್ರು. ಆದ್ರೆ ವಾಪಸ್ ಬಂದ್ರೆ ಇರೋದಕ್ಕೆ ಮನೆ ಎಲ್ಲಿರ್ಬೇಕು, ಹೊಸಾದ್ ಕಟ್ತೀನಿ ಅಂತಿದ್ದ ಇದ್ದ ಮನೆಯನ್ನ ನೆಲಸಮ ಮಾಡಿದ್ದ ಶಾಂತರಾಜು, ಮತ್ತೆ ಮನೆ ಕಟ್ಟಿ ಮುಗಿಸೋ ಗೋಜಿಗೆ ಹೋಗ್ಲಿಲ್ಲ. ಆದ್ರೆ ಸರಿಯಾದ ಮನೆ ಇಲ್ಲ ಅಂತ ವಾಪಸ್ ಹೋಗೋದಕ್ಕೆ ಪ್ರಿಯಲತಾ ರೆಡಿ ಇರಲಿಲ್ಲ. ಆಕೆ ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಅಲ್ಲೇ ಇದ್ದ ಶೆಡ್ ಒಂದರಲ್ಲಿ ವಾಸ್ತವ್ಯ ಹೂಡಿದ್ದಾಳೆ. ಅಲ್ಲೂ ಈ ಶಾಂತರಾಜು ಬದುಕೋದಕ್ಕೆ ಬಿಡ್ಲಿಲ್ವಂತೆ. ಇವಾಗ ನಾನು ಇರಕ್ಕೆ ಬಿಡ್ತಾ ಇಲ್ಲ. ಕರೆಂಟ್ ಸಪ್ಲೈ ಕಟ್ ಮಾಡಿದ್ದಾರೆ, ವಾಟರ್ ಸಪ್ಲೈ ಕಟ್ ಮಾಡಿದ್ದಾರೆ, ಅದು ಟ್ರಸ್ಟ್ ಕಂಪೌಂಡ್, ಸೇಮ್ ಕಂಪೌಂಡ್, ಒಂದೇ ಬೋರ್ವೆಲ್, ಬೋರ್ವೆಲ್ಲಿಂದ ಮನೆಗೆ, ಚರ್ಚಿಗೆ, ಸೆಂಟರ್ಗೆ ಎಲ್ಲರಿಗೂ ಸಪ್ಲೈ ಇದೆ. ನಾವು ಇವಾಗ ಮನೆಗೆ ಕಟ್ ಮಾಡಿದ್ದಾರೆ, ನಾವು ಆ ಸಿಟುಯೇಷನ್ನಲ್ಲೇ ನಾವು ವಾಸ ಮಾಡ್ತಾ ಇದ್ದೀವಿ. ಮಕ್ಕಳಿಗೂ ತುಂಬ ಪ್ರಾಬ್ಲಮ್, ಟೀನೇಜ್ ದೊಡ್ಡ ಮಗಳು, ಅವ್ರಿಗೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನೈಟ್ ಮಿಡ್ ನೈಟ್ನಲ್ಲಿ ಸ್ನಾನ ಮಾಡಬೇಕು, ಏನು ವಸತಿ ಇಲ್ಲ, ಬಾತ್ರೂಮ್ ಇಲ್ಲ, ನೀರು ಇಲ್ಲ, ಅದಕ್ಕೆ ನಮ್ಮ ಅಮ್ಮ ಮನೆಗೆ ಕಲಿಸಿದ್ದೀವಿ. ಈ ತಾಯಿಯ ಕಣ್ಣೀರಿನ ಕಥೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಕ್ಕಳನ್ನು ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡದವನು ಅದೆಂಥ ದುಷ್ಟನಿರ್ಬೇಕಪ್ಪ. ಈ ಬಗ್ಗೆ ಶಾಂತರಾಜುನ ಕೇಳಿದ್ರೆ ಅವನು ಬೇರೆಯದೇ ಕಥೆ ಹೇಳ್ತಾನೆ. ಹತ್ತಿರ ಆಗ್ತಿದ್ದಾರಂತ ಆ ಕಾರಣಕ್ಕೆ ಅವ್ರನ್ನ ಸ್ಕೂಲಿಂದ ಎತ್ತಿಬಿಟ್ಟು ಹೈದರಾಬಾದಿಗೆ ತೊಗೊಂಡೋಗಿ ಅಲ್ಲಿ ಬೇರೆ ಸ್ಕೂಲಲ್ಲಿ ಸೇರಿಸಿದೆ. ನಮ್ಮ ಹೆಂಡತಿ ಜಸ್ಟ್ ಡಿಪ್ರೈ ಮೀ, ಆ ಒಂದು ನೋವನ್ನು ಕೊಡಲಿಕ್ಕೆ, ಟಾರ್ಚರ್, ಮೆಂಟಲ್ ಡಿಪ್ರೆಷನ್ ಕೊಡಲಿಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಎಲ್ಲರಿಗೇನು ನನ್ನ ಗಂಡ ಪ್ರಾಣಾಪಾಯ ಕೊಡ್ತಿದ್ದಾನೆ, ನನ್ನ ಗಂಡಿನಿಂದ ಬಿಟ್ಟಿನ ಅಂತ ಸುಳ್ಳು ಹೇಳಿದೆ. ಇವನು ಹೀಗೆ ಪ್ರಿಯಲತಾ ಮಾಡಿದ ಆರೋಪಗಳು ಯಾವುದರಲ್ಲೂ ಹುರುಳಿಲ್ಲ ಅಂದ್ಕೊಂಡು ಹೋಗ್ತಾ ಇದ್ರೆ ಅತ್ತ ನೊಂದ ಹೆಣ್ಣು ಮಗಳು ಪೊಲೀಸರ ಮುಂದೆ ಪ್ರೂಫ್ ಇಡ್ತಾ ಇದ್ಲು. ಈಗ ಸದ್ಯಕ್ಕೆ ನನ್ನ ಗಂಡ 4ನೇ ಹುಡುಗಿಯ ಜೊತೆ ಡ್ಯುಯೆಟ್ ಹಾಡ್ಕೊಂಡಿದ್ದಾನೆ ಅಂತ ವಿವರಿಸ್ತಾ ಇದ್ಲು. ಹಾಗಾದ್ರೆ ಆಕೆ ಯಾರು?
ಅವಳು ಯಾರು ಅನ್ನೋದಕ್ಕಿಂತ ಸ್ಟೂಡೆಂಟ್ ಸೆಂಟರ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಬೇಕು. ಅವ್ಯವಹಾರಗಳ ಬಗ್ಗೆ ಹೆತ್ತವರಿಗೆ ಗೊತ್ತಿಲ್ವಾ? ಅಕ್ರಮ ನಡೆಯುತ್ತಿರೋದೇ ನಿಜ, ಆದರೆ ಹೆತ್ತವರು ಯಾಕೆ ಸಿಡಿದೇಳಲಿಲ್ಲ ಅನ್ನೋದು ಬೇಕಲ್ವಾ? ಅವರ ವರ್ಷನನ್ನ ಒಂದು ಬ್ರೇಕ್ನ ನಂತರ ನೋಡೋಣ.